ನಮ್ಮಲ್ಲಿ ಎಷ್ಟು ಜನ ಎಷ್ಟೊಂದು ದೇವತೆಗಳು ಪೂಜೆ ಮಾಡ್ತಾರಲ್ಲ, ಯಾಕೆ ಎಷ್ಟು ಜನ ದೇವತೆ ಇದ್ದಾರೆ ನಮಗೆ? ಎಷ್ಟು ಜನ ದೇವರು ಇದ್ದಾರೆ? ಎಷ್ಟು ಜನ ಒಂದೇ ಒಂದು ನಮ್ಮಲ್ಲಿ ಇರೋದು. ನಾವು ಪೂಜೆ ಮಾಡ್ತಾರೆ, ನಾವು ಯಾವಾಗ ಸನಾತನ ಪೂಜೆ ಮಾಡೋದು ಒಂದೇ ಒಂದು ದೇವನು, ಅದು ಪರಮಾತ್ಮ, ನಮ್ಮ ಆತ್ಮ. ಉಳಿದವೆಲ್ಲ ಏನೋ ಆ ದೇವರ ಆತ್ಮನ ಗುಣಗಳು. ಗೊತ್ತಾಯ್ತಾ? ನಾವು ಕನ್ಫ್ಯೂಸ್ ಮಾಡ್ಬಿಡ್ತೇವೆ. ನಾವು ಆ ದೇವತೆ ಪೂಜೆ ಮಾಡಿ ಈ ದೇವತೆ ಪೂಜೆ ಮಾಡಿ, ದೇವತೆ ಇಲ್ಲ, ದೇವತೆ ಇರೋದು ಒಂದೇ ಒಂದು, ಭಗವಂತ ಇರೋದು ಒಂದೇ ಒಂದು, ಒನ್ ಗಾಡ್. ಆ ಗಾಡ್ಗೆ ಭಗವಂತನಿಗೆ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮ ಅಂದ್ರೆ ಬ್ರಹ್ಮಾಜಿ ಅಲ್ಲ, ಬ್ರಹ್ಮನ್. ಆಯ್ತಾ? ಆ ಬ್ರಹ್ಮನಿಗೆ ನಮ್ಮ ಆತ್ಮ ಅಂತ ಹೇಳುದು. ನಾವು ಮಾಡ್ತೇವೆ ಒಂದೇ ಒಂದು ಆತ್ಮ ಪೂಜೆ ಮಾತ್ರ, ಉಳಿದವೆಲ್ಲ ಆತ್ಮನ ಶಕ್ತಿಗಳು. ದೇವಿ ಅಂದ್ರೆ ಆತ್ಮನ ಶಕ್ತಿ, ಶಿವ ಅಂದ್ರೆ ಆತ್ಮನ ಶಕ್ತಿ, ವಿಷ್ಣು ಅಂದ್ರೆ ಆತ್ಮನ ಶಕ್ತಿ. ನಮಗೆ ಕ್ಲಾರಿಟಿ ಅಂದರೆ ನಾವು ಏನು ಮಾಡ್ತೇವೆ, ಬೇರೆ 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 ಪೂಜೆ ಮಾಡ್ಕೊಂಡು ಬೇರೆ ಬೇರೆ ಕಡೆ ಏನೂ ಮಾಡ್ಕೊಂಡು ಸಿಕ್ಕಾಕೊಳ್ತೇವೆ. ದೇವತಾ ಅಂದರೆ ಪವರ್ ಆಫ್ ಸೆಲ್ಫ್, ಬ್ರಹ್ಮನ್. ಅದಕ್ಕೆ ದೇವತಾ ಅಂತ ಹೇಳು, ಇಟ್ಸ್ ಕಾಲ್ಡ್ ದೇವತಾ. ನಮ್ಮ ಆತ್ಮನ ಶಕ್ತಿಗೆ ದೇವತಾ ಅಂತ ಹೇಳೋದು. ನೀವು ಇನ್ನೇನೋ ತಿಳ್ಕೊಬಿಟ್ಟಿದ್ರ, ಇರೋದು ಒಂದೇ. ನಾವು ನಮ್ಮ ಸಮಾಜದಲ್ಲಿ ಪೂಜೆ ಮಾಡೋದು ಒಂದೇ ಒಂದು ಬ್ರಹ್ಮನ್. ನಮ್ಮ ಬೇರೆ ನೋಡಿ ಅಡಗ್ತಾರೆ, ನೀವು ಆ ದೇವತೆ ಪೂಜೆ ಮಾಡಿದ್ರೆ, ನಮಗೂ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ದೇವತೆಗಳಂದ್ರೆ ಆ ಆತ್ಮನ ಶಕ್ತಿ. ಉದಾಹರಣೆಗೆ ಬೆಂಕಿಗೆ ಬೆಳಕನ್ನು ಕೊಡೋ ಶಕ್ತಿ ಇದೆ. ಬೆಂಕಿಗೆ ಬೆಳಕನ್ನು ಕೊಡೋ ಶಕ್ತಿ ಇದೆ, ಅದಕ್ಕೆ ಬೆಳಕಿನ ದೇವತೆ ಅಂತ ಹೇಳಿದ್ರು ಅಷ್ಟೇ. ಬೆಂಕಿಗೆ ಸುಡೋ ಶಕ್ತಿ ಇದೆ, ಅದು ಸುಡೋ ದೇವತೆ ಅಂತ ಹೇಳಿದ್ರು. ಅದು ಶಕ್ತಿ. ಆ ಎಲ್ಲ ಶಕ್ತಿ ಮಾನಿದಲ್ಲ, ಅವರೇ ಆತ್ಮ. ನನ್ನೊಳಗಿದ್ದಾನೆ. ಎಷ್ಟು ಕಲ್ಪನೆಯಲ್ಲಿ ತಪ್ಪು ಕಲ್ಪನೆಯಲ್ಲಿ ಜೀವನ ಮಾಡ್ತಾರೆ ನೋಡಿ. ಸೊ ಆ ದೇವತಾ ಶಕ್ತಿಗೆ, ದೇವತಾ ಶಕ್ತಿಯಲ್ಲಿ ಎರಡು ಭಾಗ ಇರ್ತದೆ, ಒಂದು ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಈಸ್ ದೇವತಾ. ಅದರ ಅರ್ಥ ಏನಂದರೆ, ಸೂರ್ಯ ಅನ್ನೋ ದೇವತೆ ಇದಾನಲ್ಲ, ಎಲ್ಲಿದೆ? ನಾವು ಸೂರ್ಯನ ಪೂಜೆ ಮಾಡಿದಾಗ ಕೇಳಿದಿರ ಸೂರ್ಯನ ಪೂಜೆ ಅಂತ? ಹೇಳಿದ್ನ ದೇವತಾ ಅಂದರೆ ಸೂರ್ಯ ದೇವತಾ, ಸೂರ್ಯನ ದೇವತೆ ಅಂತ ಹೇಳ್ತೇವೆ. ನಾವು ಸೂರ್ಯ ದೇವತೆ ಅಲ್ಲಿಲ್ಲ, ಸೂರ್ಯ ಕಾಣಬೇಕು ನಮ್ಮ ಕಣ್ಣಿರ್ಬೇಕಲ್ಲ. ಸೊ ಸೂರ್ಯ ದೇವತೆ ನಮ್ಮ ಕಣ್ಣಲ್ಲಿದ್ದಾನೆ, ಚೈತನ್ಯ. ಅದು ವಸ್ತು. ಸೊ ಪೂಜೆ ಮಾಡ್ತಾರೆ ನಮ್ಮ ಕಣ್ಣಲ್ಲಿರೋದು. ಪೂಜೆ ಮಾಡೋದು ನಮ್ಮ ಕಣ್ಣಲ್ಲಿರಲ್ಲ, ಕಣ್ಣಿಗೆ ಆ ಶಕ್ತಿ ಬಂದಿಲ್ಲ, ಆತ್ಮನಿಂದ ಪೂಜೆ ಮಾಡ್ತಾರೆ ಆತ್ಮನಿಗೆ. ನೀವು ಯಾವುದು ಪೂಜೆ ಮಾಡ್ತಿದ್ರ? ಸೂರ್ಯ ದೇವತಾ ಅಂದ್ರೆ ನಮ್ಮ ಕಣ್ಣಿನಲ್ಲಿರೋ ಶಕ್ತಿ. ಆ ಸೂರ್ಯ ಕಣ್ಣಿನಲ್ಲಿ ಶಕ್ತಿ ಏನು ಬಂತು? ಆತ್ಮನಿಂದ ಬಂತು. ಅದಕ್ಕೆ ಸೂರ್ಯನಿಗೆ ಸೂರ್ಯ ನಾರಾಯಣ ಅಂತ ಹೇಳು. ಸೂರ್ಯನಿಗೆ ಪೂಜೆ ಮಾಡಲ್ಲ ನಾವು, ಸೂರ್ಯ ನಾರಾಯಣ. ಸೂರ್ಯ ನಾರಾಯಣ ಎಲ್ಲಿದ್ದಾರೆ? ನಮ್ಮ ಆತ್ಮ. ನಾರಾಯಣಿಗೆ ಆತ್ಮ ಅಂತ ಹೇಳೋದು. ಅರ್ಥ ಆಗ್ತೀಯಾ? ಅದಕ್ಕೆ ಸೂರ್ಯನಿಗೆ ಸಂಸ್ಕೃತದಲ್ಲಿ ಹೆಸರು ಏನು ಗೊತ್ತಾ? ಆದಿತ್ಯ ಅಂತ. ನಾವು ಕನ್ಫ್ಯೂಸ್ ಆಗ್ಬಾರ್ದಂತ. ಆದಿತ್ಯ ಯಾಕಂದರೆ ಸೂರ್ಯನೇ ಆದಿ, ಈ ಹುಟ್ಟಿ ಭೂಮಿ ನೋಡಿ ನಮಗೆ. ಆ ಆದಿಗಿಂತ ಹಿಂದಿದ್ದವರು ಯಾರು? ಅವನು ಆದಿತ್ಯ. ಅದು ಯಾರು? ಆತ್ಮ. ಅದೇ ನಾರಾಯಣ. ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಯಾರು ತಪ್ಪು ಮಾಡಲ್ಲ, ಕರೆಕ್ಟಾಗಿ ಹೇಳಿದ್ರು. ಸೂರ್ಯನಿಗೆ ಸೂರ್ಯ ಅಂತ ಹೆಸರು. ಯಾಕೆ ಗೊತ್ತಾ? ಸೂರ್ಯ ಅಂತ ಜ್ಞಾನ ಕೊಡುವವನು ಅಂತ. ಆ ಸೂರ್ಯನಲ್ಲಿ ಜ್ಞಾನ ಕೊಡ್ತಾನೆ, ಈ ಕಣ್ಣು ಜ್ಞಾನ ಕೊಡ್ತದೆ, ಈ ಕಣ್ಣಿಗೆ ಯಾರು ಜ್ಞಾನ ಕೊಡ್ತಾನೆ? ಆತ್ಮ ಕೊಡ್ತಾನೆ, ಅರಿವಿನ ಮೊದಲ.
ಸೊ ಆತ್ಮೇ ಸೂರ್ಯ, ಆತ್ಮ ಸೂರ್ಯ. ಅರ್ಥ ಆಯ್ತೇನ್ರಿ ಎಲ್ಗೋ? ಕ್ಲಿಯರ್ ಏನ್ರಿ ಅಪ್ಪ? ಸೊ ನಮ್ಮಲ್ಲಿ ಎಷ್ಟು ದೇವತೆಗಳಿದ್ದಾರೆ? ಇದ್ರೆ ದೇವತೆಗಳು ಅಂತ ಶಕ್ತಿಗಳು ಅಂತ 33 ಕೋಟಿ ದೇವ ಅಂದ್ರೆ ಭಗವಂತನಿಗೆ 33 ಕೋಟಿ ಶಕ್ತಿಗಳು. ಆಯ್ತಾ? ಇರೋದು ಭಗವಂತ ಒಬ್ಬನೇ ಆತ್ಮ. ಆ ಆತ್ಮನ ಒಂದು ಶಕ್ತಿಯ ಕಿರಣ ನೀವು ಕೂಡ. ಸೂರ್ಯ ಬೆಳಕು ಬೆಂಕಿಗೆ ಸುಡುವ ಶಕ್ತಿ, ಆಯ್ತಾ? ಆ ರೀತಿ ನಮ್ಮಲ್ಲಿ ಏನು ಹೇಳಿದ್ರು, ಭಗವಂತನಿಗೆ ಅನಂತ ಶಕ್ತಿಗಳು. ಆ ಅನಂತ ಶಕ್ತಿಗಳೇ ದೇವತೆಗಳು ಅಂತ ಹೇಳಿದ್ರು. ಆಯ್ತಾ? ಅದರಲ್ಲಿ ಒಂದು ಕಿರಣ ನೀವು ಕೂಡ. ಸೊ ಅದು ಯಾವುದದು? ಭಗವಂತನ ಯಾವ ಶಕ್ತಿ ನಿಮ್ಮಲ್ಲಿ ಬಂದಿದೆ? ಆತ್ಮ ಭಗವಂತಪ್ಪ. ಅದು ಭಗವಂತ ಬರೋದೆಲ್ಲಿ? ನಿಮ್ಮ ವೆಹಿಕಲ್ ಅಲ್ಲಿ, ಅಂದ್ರೆ ದೇಹವನ್ನ ಬುದ್ಧಿಯಲ್ಲಿ ಒಂದು ವ್ಯಕ್ತಿ ವ್ಯಕ್ತ ಆಗುತ್ತೆ. ಅದು ಯಾವುದು? ಅದೆಲ್ಲ ಜನರಲ್ ರೀ ಅಪ್ಪ, ಹೋಲ್ಸೇಲ್ ಹೇಳ್ಬೇಡಿ ನಮ್ಗೆ, ನಿಮ್ಮ ಸ್ಪೆಸಿಫಿಕ್ ಆಗಿ ಹೇಳಿ. ಅರ್ಥ ಆಗ್ತಿದ್ಯಾ? ಆ ಶಕ್ತಿ ನಿಮ್ಮಲ್ಲಿ ವ್ಯಕ್ತ ಆಗಿ ಅಲ್ಲಿಂದ ನಿಮ್ಮ ಜೀವನದಲ್ಲಿ ಬಂದು ಅದು ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗುತ್ತೆ. ಅದು ಭಗವಂತನ ಶಕ್ತಿ ನಿಮ್ಮಲ್ಲಿ ವ್ಯಕ್ತ ಆಗು. ದೇರ್ ಆರ್ ಕಾಮನ್ ಜನರಲ್ ಫೈನಲಿ ವಾಟ್ ಕ್ವಾಲಿಟಿ ಆಫ್ ಡಿವೈನ್ ಯು ಆರ್ ನಥಿಂಗ್ ಬಟ್ ಇನ್ಸ್ಟ್ರೂಮೆಂಟ್ ಆಫ್ ಡಿವೈನ್ ಸ್ಕ್ರೂ ಡ್ರೈವರ್ ಎ ಕಟಿಂಗ್ ಪ್ಲೇಯರ್. ಅರ್ಥ ಆಯ್ತಾ? ಸ್ಕ್ರೂ ಡ್ರೈವರ್ ಮಾಡೋ ಕೆಲಸ ಕಟಿಂಗ್ ಪ್ಲೇಯರ್ ಮಾಡಲ್ಲ. ಅದೇ ರೀತಿ ನೀವು ಭಗವಂತನ ಯಾವ ಡ್ರೈವರು ಅಂತ, ನೀವು ಅಂದ್ರೆ ನಿಮ್ಮ ದೇಹ ಬುದ್ಧಿ. ಎಲ್ಲ ಕಾಮನ್ ಕ್ವಾಲಿಟಿ ಹೇಳಿದೆ, ಆನಂದ ಎಲ್ಲ ಇದೆ. ಕಡೆ ನಿಮ್ಮ ದೇಹ ಯಾಕೆ ಬಂತು? ಇಟ್ ಹಸ್ ಕಮ್ ಆಸ್ ಇನ್ಸ್ಟ್ರೂಮೆಂಟ್ ಆಫ್ ಗಾಡ್. ಅದು ನಿಮ್ಮ ಇನ್ಸ್ಟ್ರೂಮೆಂಟ್ ಮಾಡ್ಕೊಂಡ್ಬಿಟ್ರಲ್ಲ. ಅದು ನಿಮ್ ಇನ್ಸ್ಟ್ರೂಮೆಂಟ್ ಮಾಡ್ಕೊಂಡು ಒದ್ದಾಡ್ತಾ ಇದ್ರಲ್ಲ. ಅರ್ಥ ಆಗ್ತಿದ್ಯಾ? ಭಗವಂತನ ಕಾಣದಿರ್ಲಿ, ಭಗವಂತನ ಇನ್ಸ್ಟ್ರೂಮೆಂಟ್ ನನ್ನ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಆ ನಂದೇ ದೇಹ, ನಂದೇ ಹೆಂಡತಿ, ನಂದೇ ಮಕ್ಕಳು, ನಂದೇ ಸಂಸಾರ ಅಂತ ಹೇಳ್ಕೊಂಡು ಒದ್ದಾಡ್ತಿದ್ರಲ್ಲಪ್ಪ. ಅದು ಯಾವುದದು? ಪ್ರಶ್ನೆ ಅರ್ಥ ಆಯ್ತಾ? ಉತ್ತರ ಗೊತ್ತಾಯ್ತಾ? ಹೇಳಿ ಹೇಳ್ಬೇಕಾದ್ರೆ ಯಾರು? ಸೊ ಆ ಭಗವಂತ ಇನ್ಸ್ಟ್ರೂಮೆಂಟ್ ಆದರೆ ಅವಾಗ ಏನಾಗುತ್ತೆ, ಆ ಇನ್ಸ್ಟ್ರೂಮೆಂಟ್ ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗುತ್ತೆ. ಇದ್ರೆ ನಮ್ದೇ ಕಲ್ಯಾಣ. Then how to find out whether I am a screwdriver or a scissor or a cutting player in Bhagavantana kaiyalli? ನೀವು ಏನಾದ್ರೂ ಚೆನ್ನಾಗಿ ಗೊತ್ತಾನೆ, ಇಷ್ಟೊಂದು ವಿಶ್ವ ಗೊತ್ತಿಲ್ಲ, ಚೆನ್ನಾಗಿ ಗೊತ್ತಿದ್ದು ಜೀವನ ಮಾಡಿದ್ದೀರ ನೀವು? ಇಲ್ಲ ಗುರುಜಿ, ಅಜ್ಞಾನದಲ್ಲಿ. ನಾನು ಬಂದಾಗ ಇಂಟ್ರೊಡ್ಯೂಷನ್ ಏನು ಮಾಡಿದ್ ನೀವು? ಅದೆಲ್ಲ ಹೋಯ್ತು, ಮಾಯೆಯಲ್ಲಿ ಕೊಚ್ಚಿಕೊಂಡು. ಎಷ್ಟೊಂದು ಕ್ಲಾರಿಟಿ ಬಂದ್ಬಿಟ್ರೆ. ಅರ್ಥ ಆಯ್ತೇನು ಪ್ರಶ್ನೆ? ಅರ್ಥ ಆಯ್ತೇನ್ರಿ ಬಾ. ಉತ್ತರ ಏನು? ಹುಡ್ತಾ ಇದ್ರ? ನಿಮ್ಗೆ ಬರ್ತಾ ಇದ್ದೀನಿ ಪ್ರಶ್ನೆ, ಉತ್ತರ ಸಿಕ್ಕಿಲ್ಲ. ಅದ್ಯಾವ ಸಿಗುತ್ತೆ? ಅದೆಲ್ಲ ಸಿಗುತ್ತೆ? ಹುಷಾರು ಪ್ರಶ್ನೆ ಗೊತ್ತಾಯ್ತ, ಉತ್ತರ ಗೊತ್ತಾಯ್ತ, ಗೊತ್ತಾಯ್ತ, ಗೊತ್ತಾಯ್ತು ಪ್ರಶ್ನೆ ಗೊತ್ತಾಯ್ತ, ಉತ್ತರ ಗೊತ್ತಾಯ್ತ. ಅದೇನಾಗ್ಬಿಟ್ಟಿದೆ, ಭಗವಂತನ ಇನ್ಸ್ಟ್ರೂಮೆಂಟ್ ಅಂತ ಬಂದಿದ್ದೀರಾ ಅಷ್ಟೇ, ಕಡೆ ನಂದೇ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದೀರಾ. ನಂದೇ ಮನೆ ನಂದೇ ಹೆಂಡತಿ ಭಗವಂತ ಮರ್ತೋಯ್ತು, ಭಗವಂತನಿಗೆ ಕೇಳಲ್ಲ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಭಗವಂತನ ಹೆಸರು ಕರೆಯೋದು 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 ಕರೆದು ಕೇಳಿ ಕಳೆ ಸುಸ್ತಾಗ್ಬಿಡು ಭಗವಂತ. ಏನು ಅವ್ರಿಗೆ ಕೇಳಲ್ಲ, ಒಂದ್ಸಲ ಹೇಳಿದ್ರೆ ಕರೆ ಕೇಳಾಗುತ್ತೆ, ಅವ್ರಿಗೆ ಒಂದ್ಸಲ ಹೇಳಬೇಕಾಗಿಲ್ಲ. ಸೊ ಆರ್ ಯು ಸೇಯಿಂಗ್ ದಟ್ ಈ ಮೆಡಿಟೇಷನ್ ಏನೇ ಹೇಳ್ಕೊಡ್ತಾ ಇದ್ದೀರಾ ನೀವು,
through those things we will find our purpose of life? No. Foolish question, huh? How then? Kankurake? ಅದೇ ಭಗವಂತನ ಸಾಧನವಾಗಿ ನಾವು ನಾನು ಇದೇ ಆ ಮನಸ್ಸು ಬಿಟ್ಟಾಗಿ ಬಂದಿದ್ದೀನಿ ಮತ್ತೆ ಅದನ್ನೇ ಅವ ಮೋಸ ಇನ್ಸ್ಟ್ರೂಮೆಂಟ್ ವೈ ಶುಡ್ ಐ ಫೈಂಡ್ ಔಟ್ ಗುರು ಇಟ್ಸ್ ಗಾಡ್ ಹಿ ವಿಲ್ ಹಿಯರ್ ಡು ವಾಟ್ ಎವರ್ ಹೂ ಇಸ್ ಗಾಡ್ ಎಲ್ಲ ತಪ್ಪು ತಪ್ಪಾಗಿ ಕಲ್ತ್ಬಿಟ್ಟಿದ್ದಾರೆ ಕರ್ಮ ವಾಸನೆ ಅಲ್ಲ ವಿಲ್ ಫೈಂಡ್ ಔಟ್ ವಾಟ್ ಇಸ್ ಕರ್ಮ ವಾಸನೆ ಅಂದ್ರೆ ಅಂತ ಯಾರು ಹೇಳ್ಕೊಟ್ಟು ಬಾಯಿಗೆ ಬಂದಾಗ ಹೇಳ್ಕೊಡೋರು ನಿಮಗೆ ವಾಸನೆ ಯಾಕೆ ಬಂತು ನಿಮಗೆ ಭಗವಂತನ ಕೂತ್ಕೊಡಿಸ್ಲಿಲ್ಲ ಭಗವಂತನ ಪೂಜಾರ ಬಂದು ಕೂತ್ಕೊಂಡು ಒಂದ್ಸಲ ಹೂ ಹಾಕ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಬಿಡು ವರ್ಷಕ್ಕೆ ಒಂದ್ಸಲ ಪೂಜೆ ಮಾಡೋದು ಅಲ್ಲಿ ಕೂತ್ಕೊಡ್ಸ್ಬೇಕಾದ ಎಲ್ಲಿ ಹೃದಯದಲ್ಲಿ ಹೃದಯದಲ್ಲಿ ಕೂತ್ಕೊಂಡ್ರೆ ಎಮೋಷನಲ್ ಡಿಸ್ಟರ್ಬೆನ್ಸ್ ಎಲ್ಲಿದೆ ಬಂತು ದೇಹ ನಂದು ಅಂತ ಹೇಳಿದ್ರಿ ದೇಹ ನಿಮ್ಗೆ ಯಾವಾಗ ಆಯ್ತು ನೀವು ಥಿಂಕ್ ಮಾಡ್ಬೇಕಲ್ಲ ಸುಮ್ಮನೆ ನಾನೇ ಎಲ್ಲ ಥಿಂಕ್ ಮಾಡ್ದಿಂಕ್ ಓಕೆ ಸೊ ಕಣ್ಣಿನ ಒಳಗೆ ಕೂತ್ಕೊಂಡು ಸೂರ್ಯ ದೇವತೆ ಪ್ರಪಂಚ ಕಾಣಿಸ್ತಾರೆ ಅದಕ್ಕೆ ಸೂರ್ಯ ದೇವತೆ ಒಳಗಿರೋದು ಸೂರ್ಯ ದೇವತೆ ಅಲ್ಲ ಸೂರ್ಯ ದೇವತೆಗೆ ಶಕ್ತಿ ಬರೋದು ಆತ್ಮನಿಂದ ಆತ್ಮನೇ ದೇವತೆ ಇರೋದು ಒಂದೇ ಒಂದು ದೇವರು ನಮಗೆ ಆತ್ಮ ಭಗವಂತ ಅರ್ಥ ಆಯ್ತಾ ಏನು ಪ್ರತಿಭಾ ಡೌಟ್ ಇದೆಯಾ ಏನಾಯ್ತು ಕ್ಲಿಯರ್ ಅಂದ್ರೆ ಫುಲ್ ಕ್ಲಿಯರ್ ಎಲ್ಲ ಬಿಲ್ಡ್ ಮಾಡ್ಬೇಕಲ್ಲ ಸಸ್ಪೆನ್ಸ್ ಅಂಡ್ ಸೀರಿಯಲ್ ಎಂಡ್ ಆಗಿ ನೆಕ್ಸ್ಟ್ ಮುಂದಿನ ಸೀರಿಯಲ್ ನೆಕ್ಸ್ಟ್ ಸೀರಿಯಲ್ ಓಕೆ ಓಕೆ ಇಲ್ಲಿ ಏನು ಬರ್ತದೆ ನಾನು ಕರ್ಮ ಮಾಡ್ತಾರೆ ಅಂತ ಭಾವನೆ ಬರ್ತದೆ ಓಕೆ ಸರ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಕಾಫಿ ಮಾಡಿ ಬರ್ತದೆ ಅಂದ್ರೆ ಒಳ್ಳೆ ಕಾಫಿ ಮಾಡಿ ಬರ್ತದೆ ಕಾಫಿ ಕಾಫಿ ಮಾಡಿ ಬರ ಒಳ್ಳೆ ಕಾಫಿ ಮಾಡಿ ಬರ್ತದೆ ಕೈತಿ ಎಷ್ಟು ಜನಕ್ಕೆ ಕಾಫಿ ಮಾಡಿ ಬರ್ತದೆ ನಿಮ್ಗೆ ಬರ್ತದೆ ಒಳ್ಳೆ ಕಾಫಿ ಮಾಡ್ತೀರಾ ನೀವು ನೀವು ಇದ್ರೊಳಗೆ ಏನೋ ಇದೆ ಅಂತ ಅಡುಗೆ ಮಾಡಿ ಬರ್ತಾ ಅಡುಗೆ ಮಾಡಿ ಬರ್ತಾ ಇಲ್ಲ ಅಡಿಗೆ 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 ಮಾಡ್ತಾರಪ್ಪ ಅಡಿಗೆ ಮಾಡಿ ಬರ್ತಾರ ನಿಮಗೆ ಕೈ ಎತ್ತಿ ಅಲ್ಲ ಎಲ್ಲ ಯಾರ್ಯಾರು ಅಡಿಗೆ ಮಾಡಿ ಬರ್ತಾರೆ ಕೈ ಎತ್ತಿ ವೆರಿ ಗುಡ್ ರಿಸ್ಕೇ ಬೇಡ ಓಕೆ ಸರಿಯಪ್ಪ ಸರಿ ಅಡಿಗೆ ಮಾಡಬೇಕ ಕಾಫಿ ಮಾಡಬೇಕಾದ್ರೆ ಕಾಫಿ ಪುಡಿ ನೀವೇ ಮಾಡಿದ್ದ ಅಲ್ಲ ನೀರು ನೀವು ಮಾಡಿದ್ದ ಸಕ್ಕರೆ ನೀವು ಮಾಡಿದ್ದ ಹಾಲು ನೀವು ಮಾಡಿದ್ದ ಬೆಂಕಿ ನೀವು ಮಾಡಿದ್ದ ಮಿಕ್ಸ್ ಮಾಡಿದ್ ನೀವು ಮತ್ತೆ ಕಾಫಿ ಮಾಡಿದ್ದ ಅಂತಿರ್ತೀರ ಮಿಕ್ಸ್ ಮಾಡಿದ್ ನೀವ ಮಿಕ್ಸ್ ಮಾಡಿದ ಯಾರು ಕೈ ಐತಿ ಮಿಕ್ಸ್ ಮಾಡಿದ ನಾನೇ ಅಂತ ಕೈ ಐತಿ ನೀವು ಮಿಕ್ಸ್ ಮಾಡಿದ್ದ ನೀವು ಮಿಕ್ಸ್ ಮಾಡ್ತೀರಾ ಕಾಫಿ ನಾನು ಅದ ಮತ್ತೆ ಗಂಡ ಬಂದ್ ಮಾಡ್ತಾರ ನಾನು ನಿಮ್ ಗಂಡ ಅಷ್ಟು ಕೋಆಪರೇಟಿವ್ ಮಿಕ್ಸ್ ಮಾಡಿದ ಯಾರು ಅಲ್ಲ ಈಗ ನಾನು ಮೊದಲೇ ಕ್ವಶನ್ ಕೇಳಿದ್ದಾರೆ ಕಾಫಿ ಮಾಡಿದ ಯಾರು ಕಾಫಿ ಮಾಡೋರು ಯಾರು ಅಂತ ಕೇಳಿದ್ದೆ ನಾನು ಕಾಫಿ ಮಾಡೋರು ಯಾರು ಅಂತ ಕೇಳಿದ ನೀವೇ ಈಗ ಕಾಫಿ ಮಾಡೋದು ಎಲ್ಲ ಬಿಟ್ಟು ಹೋಯ್ತು ಕಡೆ ಮಿಕ್ಸ್ ಮಾಡೋದು ನೀವು ಅಂತ ಹೇಳಿದ್ರೆ ಒಪ್ಕೊಳ್ತೀವಿಲ್ಲ ಹಾ ಸರಿ ಮಿಕ್ಸ್ ಮಾಡೋ ನೀವೇ ಈಗ ಎಲ್ಲ ಲೆಫ್ಟ್ ಕೈ ಐತಿ ಲಿಫ್ಟ್ ಇರ್ ಲೆಫ್ಟ್ ಹ್ಯಾಂಡ್ ಎಲ್ಲ ಕೈ ಲೆಫ್ಟ್ ಐತಿ ಎತ್ತಿದ್ರ ಕೆಳಗಿ ಕೈ ಎತ್ತಿದ್ಯಾರು
ನನ್ನೊಳಗಿನ ಪರಮಾತ್ಮ ನನ್ನ ಕೈಯನ್ನು ಎತ್ತಿಸಿದ. ನನ್ನ ಕೈ ಪರಮಾತ್ಮ ಬೇರೆ, ಅವನಿಗೆ ಬೇರೆ ಕೈ. ಬಿಡಿದೆ ನನ್ನ ಕೈ ಇಲ್ಲ ಅಂತ. ಅಲ್ಲ ಬಿಕ್ಸ್ ಮಾಡಿ ನೀವೇನ ಕೈತಿದ್ಯಾ, ಕೈತಿದ್ಯಾರೋ ನೀನ ಏನ ಮತ್ತೆ ನಾನೇ ಕೈ ಎತ್ತಿದ್ದು ಕರೆಕ್ಟ್ ಆಗಿ ಇದೆ. ಸೊ ಅವರೇ ಉಷಾನೇ ಕೈ ಎತ್ತಿದ್ದು. ನಾ ಈಗ ಉಷಾನ ಕೈಯಲ್ಲಿ ಎಷ್ಟು ಎಷ್ಟು ಸೆಲ್ಸ್ ಇದಾವೆ ಉಷಾ? ನಿಮ್ಗೆ ಗೊತ್ತಿರ್ಬೇಕಲ್ಲ, ಕೈ ಎತ್ತಬೇಕಾದ್ರೆ ಕೈಯಲ್ಲಿ ಎಷ್ಟು ಸೆಲ್ಸ್ ಇದೆ ಅಂತ ಗೊತ್ತಿರ್ಬೇಕು, ಕೈಯಲ್ಲಿ ಎಷ್ಟು ರಕ್ತ ಕಳ್ಸೋದು ಅಂತ ಗೊತ್ತಿರ್ಬೇಕು, ಕೈಯಲ್ಲಿ ಆ ಕೈ ಎತ್ತಬೇಕಾದ್ರೆ ಬ್ರೈನಲ್ಲಿ ಎಷ್ಟು ಸೆಲ್ಸ್ ಕೆಲಸ ಮಾಡಬೇಕಂತ ಗೊತ್ತಿರ್ಬೇಕು, ಎಷ್ಟು ಮೂಳೆ ಇರಬೇಕಂತ ಗೊತ್ತಿರ್ಬೇಕು, ಕೈ ಎತ್ತಿದ್ಯಾರು ಚೈತನ್ಯ ಅಂತ ಹೇಳುವ. ಹಾಗೆ ನನಗೆ ಕರ್ಮ ಇದೆ ಅಂತ ಹೇಳಿದವರು ಯಾರು? ಕರ್ಮ ಇದೆ ಅಂತ ಹೇಳಿದವ್ರು ಯಾರು? ಅದು ಶನಿ ಕೊಡ್ತಾರಲ್ಲ ಕರ್ಮ ಫಲ, ಫೇವರೇಟು ಶನಿ ಕರ್ಮ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಯಾರದು? ಶನಿ ಮಹಾತ್ಮ ಜಾಸ್ತಿ ಆಗ್ಬಿಡಿದೆ. ಹಾ, ನಮ್ಮ ಕೈಯಲ್ಲಿ ಒಂದು ಕೆಲಸ ಆಗ್ತಾ ಇಲ್ಲ, ಕಂಪ್ಲೀಟ್ ಮಾಡ್ತಾರೆ ಶಕ್ತಿ ಶಿವ ಆತ್ಮ, ಶಕ್ತಿ ಪ್ರಪಂಚ ವ್ಯವಹಾರ ನಡೆಸೋದು. ನಾನು ಮಾಡಿದ್ದೇನು, ನಾನು ಮಾಡಿದ್ದೇನು, ನಾನು ಮಾಡಿದ್ದೆ ಅಂತ ಹೇಳ್ಕೊಂಡು ತಿರುಗಾಡ್ತಿಲ್ಲ, ಅದಕ್ಕೆ ನಿಮ್ಮ ಕರ್ಮ ಫಲ. ಕೊಲೆ ಮಾಡಿದ್ರೆ ಏನು ಭಾವನೆ ಇರುತ್ತೆ? ನಾನು ಮಾಡಿದ್ರೆ ಇರ್ತದೆ, ಅದಕ್ಕೆ ಕರ್ಮಫಲ. ಕೊಲೆ ಮಾಡಿದ್ದು ಭಗವಂತನಿಂದ ಕೊಲೆ ನಡೀತದೆ ಅಂದ್ರೆ ಕರ್ಮಫಲ ಇಲ್ಲ, ಆ ಭಾವನೆ ಇದೆಯಾ ನಿಮಗೆ? ನಿಮ್ ಮಾಡೋ ಏನ್ ಭಾವನೆ ಇತ್ತು? ಹೇಳ್ಕೊಂಡು ತಿರುಗಾಡೋದಲ್ಲ. ಥಿಂಕಿಂಗ್ ಫೀಲಿಂಗ್ ರೈಟ್ ದೆನ್ ಆಯ್ತು ರೈಟು. ಜೈಲಿಗೆ ಹಾಕಿದ್ರೆ ಭಗವಂತನ ಜೈಲಿಗೆ ಹಾಕಿದ್ರೆ ಕೂತ್ಕೊಳ್ಳಿ, ಹಾಕ್ಬೇಡ ಜೈಲ್ ಬೇಡ, ಯಾಕಂದ್ರೆ ಭಗವಂತ ಕೊಲೆ ಮಾಡಿದ್ನಲ್ಲ. ಕೊಲೆ ಮಾಡುವಾಗಲೂ ಭಗವಂತನೇ ಮಾಡ್ತಾ ಇರ. ಅದಕ್ಕೆ ಹೇಳ್ಬಿಡ್ತೇನೆ, ಇದನ್ನೇ ಒಬ್ಬ ಇದೇ ಇದೇ ಕ್ಲಾಸ್ನ ಒಬ್ಬ ದರೋಡೆಕಾರ ಮಾಡ್ದ. ಓಕೆ, ಸೊ ಅವನೇನು ಮಾಡ್ದ? ಕಳ್ತನ ಮಾಡ್ದ. ಕಳ್ತನ ಮಾಡಿದ್ರೆ ಅವ್ನು ಹಿಡಿದಾಕೊಟ್ರು. ಜಡ್ಜ್ ಹೇಳಿದ್ರು ನಿನಗೆ ಜೈಲಿಗೆ ಕೊಡ್ತೀನಿ 5 ವರ್ಷ ಜೈಲು ಅಂತ. ಅವನು ಹೇಳ್ದು ಇಲ್ಲ ಸ್ವಾಮಿ ನಾನು ಮಾಡೇ ಇಲ್ಲ. ಮತ್ತೆ ಯಾರು ಮಾಡಿದ್ದು? ನನ್ನ ಕೈ ಮಾಡ್ತು. ನೀನು ಮಾಡಿದ್ರು ಇಲ್ಲ, ನನ್ನ ಕೈಯೊಳಗೆ ಶಕ್ತಿ ಕೂತ್ಕೊಂಡು ಮಾಡಿಸ್ತು. ಕರೆಕ್ಟ್ ಆಗಿದೆ ಅಂತ ನನಗೆ ಭಗವದ್ಗೀತೆ ಬರೋ, ಇದೇ ಕರೆಕ್ಟು. ಒಪ್ಕೊಂಡೆ ಅಂತ ಹೇಳಿದ ಜೈ ಜಡ್ಜು. ನಿನ್ನನ್ನು ಬಿಟ್ಟಾಗ್ಬಿಡ್ತೇವೆ, ನಿನ್ನ ಕೈಯನ್ನು ಮಾತ್ರ 5 ವರ್ಷ ಜೈಲಲ್ಲಿ ಇಟ್ಟು. ಸೊ ನಿಮಗೆ ಕೊಲೆ ಮಾಡಿ ನಿಮ್ಗೆ ಜೈಲಲ್ಲಿ ಹಾಕಿದಾಗ ಭಗವಂತನೇ ಹಾಕಿದಂಥ ಭಾವನೆ ಇರ್ತದ? ಪಾಡ್ಬೇಕು, ಪಾಡ್ಬೇಕಾಗಲ್ಲ, ಇದು ಫೋಲ್ಸಲ್ ಪ್ಯಾಕೇಜ್, ಇದ್ರ ನಿಮ್ ಫುಲ್ ಪ್ಯಾಕೇಜ್ ತಗೊಳ್ಳಿ. ಪಾಡ್ಬೇಕಾಗ ಇಂಟ್ರೊಡ್ಯೂಸ್ ಮಾಡಿದ್ರಿ ಧರ್ಮದ ಬಗ್ಗೆ ಹೇಳ್ತೀನಿ ಅಂತ. ಆ ಧರ್ಮದ ಪ್ರಕಾರ ಯಾವುದು ಏನು ಲೋಕೋಪಯೋಗಿನೋ ಅದು ಮಾತ್ರ ಭಗವಂತ ಮಾಡಿಸ್ತಾ ಇದ್ದಾನೆ. ಮತ್ತೆ ನೀವು ಮಾಡ್ತಾ ಇರೋದೇ ನಾನು ಮಾಡ್ತಾ ಅಂತ ಹೇಳುದು ಯಾಕೆ? ಅದು ಇನ್ಸ್ಟ್ರುಮೆಂಟ್ ಎಲ್ಲ ಹೋಯ್ತೀಗ? ಮತ್ತೆ ಇನ್ಸ್ಟ್ರುಮೆಂಟ್ ಎಲ್ಲ ಹೋಯ್ತೀಗ? ಇಲ್ಲ ಅರ್ಥ ಇದೇನಪ್ಪ, ನೀವು ಪಾರ್ಟ್ ಬೈ ಪಾರ್ಟ್ ತಗೊಳ್ಳೋಗಿಲ್ಲ, ಹೋಲ್ಸೇಲ್ ಆಗಿ ತಗೋಬೇಕು. ಅರ್ಧ ಬರ ತಗೊಂಡ್ರೆ ನೀವು ಒಳಗೆ ಕನ್ವೀನಿಯಂಟ್ ಸಂಕಟ ಬಂದಾಗ ವೆಂಕಟರಮಣ ಹೇಳಕ್ಕೆ ನೀವು ಜೀವನದಲ್ಲಿ ಫುಲ್ ತಗೋಬೇಕು ಪ್ಯಾಕೇಜು. ಇಲ್ಲ ಪಾರ್ಟ್ ಬೈ ಪಾರ್ಟ್ ತಗೊಳ್ಳೋಗಿಲ್ಲ. ನೀವು ಎಲ್ಲವೂ ಭಗವಂತನಿಂದ ಆಗ್ತದೆ ಅಂತ ಹೇಳಿ ನಿಮ್ಮ ಎಲ್ಲ ಕರ್ಮಗಳು ಕಿತ್ಕೊಳ್ತಾರೆ. ಇಲ್ಲ ಎಲ್ಲ ನಾನೇ ಮಾಡಿದ್ನ ಹೇಳಿ ಕೆಲ ಕರ್ಮ ಫಲವನ್ನು ಅನುಭವಿಸಿ ಪರವಾಗಿಲ್ಲ. ಸ್ವಲ್ಪ ನಾನು ಮಾಡಿದ್ದು ಅದು ಥಿಂಕಿಂಗ್ ಅಲ್ಲ, ಥಿಂಕಿಂಗ್ ಫೀಲಿಂಗ್ ಎಮೋಷನ್ ಮೂರು ಒಟ್ಟಿಗೆ ಇರಬೇಕು. ಚೆನ್ನಾಗಿತ್ತು ಕೇಳಿದ್ರೆ, ಮೈ ವಿಲ್ ದೈವ ಯಾರು ಕೇಳಿದ್ರ? ಅಲ್ಲ ಮೈ ವಿಲ್ ದೈವ ಅಂತ ಕಂಪ್ಲೀಟ್ ಒಂದು ಆಡಿಯೋ ಇದೆ, ವಿಡಿಯೋ ಇದೆ. ಅಲ್ಲ ಇವತ್ತು ಕೇಳಿ ಗಾಯತ್ರಿ ಹತ್ರ. ಓಕೆ, ಓಕೆ. ಸೊ ಎಲ್ಲವೂ ಭಗವಂತನ ಇಚ್ಛೆ ಅಂತಾದರೆ ನಿಮ್ಮ ಕರ್ಮ ಇಲ್ಲ. ಎಲ್ಲವೂ ನನ್ನ ಇಚ್ಛೆ ಅಂದರೆ ನಿಮ್ಮ ಕರ್ಮ ಇದೆ, ಬಟ್ ಅದನ್ನು ಅನುಭವಿಸಿ. ಸ್ವಲ್ಪ ನನ್ನ ಇಚ್ಛೆ, ಸ್ವಲ್ಪ ಭಗವಂತನ ಇಚ್ಛೆ ಅಂದರೆ ಹೋಯ್ತು.
ಚೌಚ ಗೊತ್ತಿಲ್ಲ, ಚೌಚ ಬರ್ತಿಲ್ಲ. ಹಾಂ, ನಿಮ್ಮ ಲೆಕ್ಕ ಏನು? ಹಾಂ, ಏ ಕಾಫಿ ಚೆನ್ನಾಗಿ ಮಾಡಿದ್ದೆ. ಹೌದು ರೀ, ನಾನೇ ಮಾಡಿದೆ. ಎಷ್ಟು ವರ್ಷ ಅದ್ದ ಅನುಭವ ಇದೆ ಗೊತ್ತ ನಂಗೆ ಕಾಫಿ ಮಾಡೋದು? ಕೊಚ್ಕೊಳ್ಳೋದೆ ಬಂತು ನಾನು. ಆಯಿತಾ, ಕಷ್ಟ ಬಂದ್ಬಿಡ್ತು. ಅಯ್ಯೋ ಭಗವಂತ, ನನಗೆ ಯಾಕೆ ಕಷ್ಟ ಕೊಟ್ಟೆ? ಎಲ್ಲ ಕ್ರೆಡಿಟ್ ನಿಮಗೆ, ಕಷ್ಟ ಭಗವಂತರಿಗೆ. ಇನ್ಸ್ಟ್ರೂಮೆಂಟ್ ನಿಮ್ಮದು, ಕಡೆಗೆ ರೋಗ ಬಂದರೆ ಭಗವಂತ ರೋಗ ಬಂದು ಗುಣ ಮಾಡು. ಕಾಫಿನೇ ಇನ್ನೊಂದು ಅದರ್ವೈಸ್ ಎಕ್ಸಾಂಪಲ್ ಅಂದ್ರೆ, ಕಾಫಿ ಚೆನ್ನಾಗಿಲ್ಲ ಅಂದ್ರೆ ಅದೇ ಈ ಸತಿ ಯಾಕೋ ಚಿಕ್ಕೋರಿ ಸರಿಯಾಗಿಲ್ಲ. ಸೊ ನಾವೇನ್ ಮಾಡ್ತಿದ್ದೆ, ಭಗವಂತ ಮರ್ತೋಗ್ಬಿಟ್ಟ, ಅವನಿಗೆ ಕಿವಿ ಬೇರೆ ಕೇಳಲ್ಲ, ಅವನಿಗೆ ಕಾಣಲ್ಲ, ಅದಕ್ಕೆ ಕರೆಯೋದು ಕರೆಯೋದು ಕರೆಯೋದು. ಆಯ್ತಾ, ಭಗವಂತನಿಗೆ ಪೂಜಾರ ಮಾಡಿ ಕುತ್ಕೊಳ್ಳೋದು, ಅಂದ್ರೆ ಭಗವಂತ ಹೃದಯ ಕುತ್ಕೊಳ್ಳಿ ಜಾಗ ಕೊಡಲ್ಲ. ಆಯ್ತಾ, ಜಪ ಮಾಡುವಾಗ ಜಪ ಮೆಕ್ಯಾನಿಕಲಿ ಮಾಡೋದು, ರಾಮ 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 ರಾಮ, ಥಾಟ್ಸು ಫೀಲಿಂಗ್ಸು ಎಮೋಷನ್ಸ್ ಮಿಕ್ಸ್ ಇಲ್ಲ. ಕಡೆಗೆ ಸಿಕ್ಕ ಸಿಕ್ಕ ದೇವತೆಗಳು ಪೂಜೆ ಮಾಡೋದು, ಫೋಕಸ್ ಇಲ್ಲ, ನಾನೇ ಮಾಡಿದಂತ ಹೇಳ್ಕೊಂಡು ತಿರುಗಾಡೋದು, ದೇಹ ನಂದು ಅಂತ ಹೇಳೋದು. ದೇಹದಲ್ಲಿ ಒಂದು ಪಾರ್ಟ್ ಯಾವ ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ, ಆ ಪಾರ್ಟ್ ರಿಪೇರಿ ಮಾಡೋದೇ ನಿಮ್ಗೇನು ಗೊತ್ತಿಲ್ಲ. ಡಾಕ್ಟರ್ ರಿಪೇರಿ ಮಾಡ್ತಾರೆ, ಅವ್ರಿಗೆ ಪಾಪ ಇದು ಮಾಡ್ತಾರೆ, ಟ್ಯಾಪ್ ಹಾಕ್ತಾರೆ, ಅವ್ರಿಗೆ ಪೂರ್ತಿ ರಿಪೇರಿ ಮಾಡೋಕೆ ಆಗಲ್ಲ ಅವ್ರ ಕೈಯಲ್ಲಿ. ಅದು ದೇಹ ನಂದು, ಎಂಥ ಲೈಫು ಕ್ಲಿಯರ್ ಏನ್ರಿ? ಸುಸ್ತಾಗ್ಬಿಟ್ರ? ಅರ್ಥ ಆಯ್ತಾ? ಹಾಗಿದ್ಮೇಲೆ ಎಲ್ಲ ಪರಮಾತ್ಮನಿಂದಾನೆ ಆಗೋದು ಅಂತಿದ್ಮೇಲೆ ಈ ಬೀಜ ಮಂತ್ರ ಪಠಣೆ ಯಾಕೆ ಗುರುಜಿ? ನಿಮ್ಗೆ ಗೊತ್ತಾಗ್ಬೇಕಲ್ಲ, ಬೀಜ ಮಂತ್ರ ಪರಮಾತ್ಮ ಹೆಸರೆ, ಪರಮಾತ್ಮನ ಅಲ್ಲಿ ಎಲ್ಲ ಕಾಣದೆ ಪರಮಾತ್ಮ ಬೀಜ ಬಂದಿದೆಪ್ಪ. ನಿಮ್ಮ ಪರಮಾತ್ಮ ನಿಮ್ಮ ಹೃದಯ ಕಾಣಲ್ಲ, ದೇಹದ ಅಂಗ ಅಂಗಗಳಲ್ಲಿ ಪರಮಾತ್ಮನ ಕಾಣಲಿಕ್ಕೆ ಬೀಜ ಮಂತ್ರ. ಅದಕ್ಕೆಪ್ಪ ನಿಮಗೆ ಭಗವಂತ ಆ ಮಣಿಪುರ ಚಕ್ರದಲ್ಲಿ ಧ್ಯಾನ ಮಾಡಲಿಕ್ಕೆ, ಬೆಂಕಿ ಅಗ್ನಿ ರೂಪದಲ್ಲಿ, ಸೂರ್ಯನ ರೂಪದಲ್ಲಿ, ಸೂರ್ಯ ಭಗವಾನ್ ರೂಪದಲ್ಲಿ, ಆತ್ಮ ರೂಪದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಆ ಮಣಿಪುರ ಚಕ್ರ ರಮ್ ಬೀಜ ಮಂತ್ರ. ನಿಮ್ಗೆ ಹೇಳಿಕೊಳ್ಳಿ ಒಂದು ದಾರಿ ಬೇಕಲ್ಲ. ಕ್ಲಿಯರಾ? ಏನು ಕ್ಲಿಯರು? ಕರ್ಮ ಫಲ ಯಾರಿಗೆ? ಆ ಶನಿಯ ಕಥೆ ಯಾಕಂತ ಹೇಳಿದ್ರೆ, ಶನಿಯ ಕಥೆಗಳ ಮೂಲಕ ಜನರಿಗೆ ಕರ್ಮದ ಕರ್ಮ ಬಂದಂದ್ರೆ ಕಳ್ಸ್ಕೊಳ್ಳಿಕ್ಕೆ, ಶನಿ ಕರ್ಮ ಫಲ ಬರ್ತಂದ್ರೆ ಅಲ್ಲ, ಅವ್ರಿಗೆ ಪಾಪ ಸೀರಿಯಲ್ ಮಾಡೋದಕ್ಕೆ ಗೊತ್ತಿಲ್ಲ. ಜನ ಕೇಳಿದೆ ಕೇಳಿದ್ರು, ಕರ್ಮ ಬಂತು ಕರ್ಮ ಫಲ ಬಂತು. ಕರ್ಮವೂ ಇಲ್ಲ ಕರ್ಮ ಫಲವೂ ಇಲ್ಲ. ಯಾವಾಗ ಎಲ್ಲವೂ ಭಗವಂತನ ಅರ್ಪಣೆ ಮಾಡಿದ್ರೆ ಕರ್ಮವೂ ಇಲ್ಲ ಕರ್ಮ ಫಲವೂ ಇಲ್ಲ. ನಾನೇ ಮಾಡ್ಕೊಂಡು ಕೂತ್ರೆ ಮಾಡ್ಕೊಳ್ಳಿ, ಹೊತ್ತು ಮಾಡ್ತಿರ್ಲಾಡಿ ಬೇಡ ಅಂತ ಇರ್ತಾರೆ ಅವರು. ಅವಾಗ ಶನಿ ನಿಂತ್ಕೋಬೇಕು. ಕ್ಲಿಯರ್ ಏನ್ರಿ? ನಿಮ್ಗೊಂದು ವಿಶೇಷ ಗೊತ್ತಿದ್ಯಾ, ಮೋಸ್ಟ್ ಪಾಪ್ಯುಲರ್ ದೇವತೆ ಇನ್ ಇಂಡಿಯಾ ಯಾರು? ನಂಬರ್ ಒನ್ ಯಾರು, ನಂಬರ್ ಟೂ ಯಾರು? ನಂಬರ್ ಒನ್, ನಂಬರ್ ಟೂ? ಶನಿ ಮಹಾರಾಜ್. ಒನ್ ಇಸ್ ವೆಲ್ತ್, ಅನದರ್ ಇಸ್ ಕಿಯರ್. ಕೆಲಸ ಎಲ್ಲ ಉಲ್ಟಾ ಆಗುತ್ತೆ. ಆ್ಯಕ್ಚುಲಿ ಬೆಂಗಳೂರಿನಂಥ ಊರಲ್ಲಿ ಶನಿ ನಂಬರ್ ಒನ್, ವೆಂಕಟರಮಣ ನಂಬರ್ ಟೂ. ನಿಮ್ಮ ದುಡ್ಡಿದ್ದರೆ ಫಿಯರ್ ನಂಬರ್ ಒನ್, ದುಡ್ಡಿಲ್ಲದೆ ದುಡ್ಡು ಮೊದಲ ನಂಬರು, ಫಿಯರ್ ಎರಡನೇ ನಂಬರ್. ಅರ್ಥ ಆಯ್ತಾ? ನೀನು ಇದು ಮಾಡ್ತಾ ರಿಪೇರಿ ಮಾಡ್ತಾ ರಿಪೇರಿ ಮಾಡಿ ಸ್ವಲ್ಪ. ಇಷ್ಟದೇವತಾ ಇದರಿಂದ ಟೋಟಲ್ ಏನಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಇಂಪ್ರೆಷನ್ಸ್ ಎಲ್ಲ ಡಿಸಾಲ್ವ್. ಇಲ್ದಿದ್ರೆ ನೀವು ಸೈಕಾಟ್ರಿಸ್ಟಿಗೆ ಹೋಗಿ, ಕೌನ್ಸಲ್ ಹತ್ರ ಹೋಗಿ, ಅವ್ರಿಗೆ ನಮಸ್ಕಾರ ಹಾಕಿ, ಸಬ್ ಕಾನ್ಶಿಯಸ್ ಇಂಪ್ರೆಷನ್ ಅಂತ ಇಲ್ಲಿ ಪ್ರಯತ್ನ ಮಾಡಬೇಕು. ಅಲ್ಲ ಅವ್ರದ್ದು ಅವ್ರದ್ದು ಸ್ವಲ್ಪ ಇರ್ತದೆ ಡೊನೇಟ್ ಮಾಡಬಹುದು. ಅವ್ರದ್ದು ಎತ್ಕೊಂಡು ನಿಮ್ಗೆ ಬರ್ತೀರಾ?
ಅಲ್ಲಿದ್ದಾರೆ ಕೌನ್ಸಿಲರ್, ಅವ್ರು ಈ ಕಡೆ ನೋಡ್ತಾರೆ. ಅದಕ್ಕೆ ಮಾಡಿದ್ದಾರೆ ವಿಪಶನದಲ್ಲೂ ಇದನ್ನೇ ಹೇಳ್ತಾರೆ ಗುರುಜಿ. ಈ ತರ ನಮ್ಮ ಬಾಡಿಗಾಗ ಸೆನ್ಸೇಷನ್ ಅಬ್ಸರ್ವ್ ಮಾಡಿದಾಗ ಅಲ್ಲಿ ವಿಪಶನದಲ್ಲಿ ಇದಿಲ್ಲ, ಏನೋ ದೇವರು ಭಗವಂತ ಅಂತಿಲ್ಲ, ಆಯ್ತಾ. ಅಲ್ಲಿ ಏನಂದ್ರೆ ಸೆನ್ಸೇಷನ್ ಬಾಡಿ, ಅವ್ರೆಂದ್ರೆ ನ್ಯೂಟ್ರಲ್. ಅಲ್ಲಿ ಥಿಂಕಿಂಗ್ ಮೂಲಕ ಫೀಲಿಂಗ್ ಬರೋದಲ್ಲ, ಅಲ್ಲ ಅಲ್ಲಿ ಜಸ್ಟ್ ಅಬ್ಸರ್ವ್, ಇಲ್ಲಿ ರಿಪೇರ್. ಅದು ಮಾಡಿ ವಿಪಶನ ಮಾಡಿ, ಅಲ್ಲಿ ಅಬ್ಸರ್ವ್, ಇದು ರಿಪೇರ್. There is no thinking also in Vipassana. Just observation. Observation is good. Don't react is good. Yeah. Now here I am saying repair also. Artha agidya? Subconscious impression ki tane hoglike subconscious irutte padu. Munche 1 itto, iga 1 plus 1. Subconscious impression so, ಆ ಕ್ರಿಶ್ಚಿಯಾನಿಟಿಯ ಪ್ರಕಾರ ಏನಂದ್ರೆ ಇಫ್ ಯು ಕನ್ಫೆಸ್ ಇಟ್ ಗ್ರಾ ಡ್ರಾಪ್ ಅಂತ. ಆ ಕನ್ಫೆಷನ್ ಕಾನ್ಸೆಪ್ಟ್ ಇಂದ ಕೌನ್ಸಿಲರ್ ಅಂತ ಬಂತು. ಕನ್ಫೆಷನ್ ಅಂಡ್ ಕೌನ್ಸಿಲಿಂಗ್ ಡಸಂಟ್ ಸಾಲ್ವ್ ದಿ ಪ್ರಾಬ್ಲಮ್. ಓಕೆ, ಸರೆಂಡರ್ ಟು ಗಾಡ್ ಸಾಲ್ವ್ ದಿ ಪ್ರಾಬ್ಲಮ್. ಯಾಕಂದ್ರೆ ದಿ ಕೌನ್ಸಿಲರ್ ಆಗಲಿ ಕನ್ಫೆಸ್ ಮಾಡ್ಕೊಳ್ಳೋರಾಗಲಿ ದೇ ಹ್ಯಾವ್ ದೇರ್ ಓನ್ ಇಂಪ್ರೆಷನ್ಸ್. ಅದರ್ಥ ಅದು ಯೂಸ್ ಇಲ್ಲ ಅಂತಲ್ಲ, ಈ ಲೆವೆಲಿಗೆ ಬರಬೇಕಾದ್ರೆ ಅವೆಲ್ಲ ಅವೆಲ್ಲ ಬರಬೇಕು ಜನರಿಗೆ, ಅವು ಆ ಸ್ಟೇಜಲ್ಲಿ ಬರ್ತಾರೆ ಸ್ಟೆಪ್ ಬೈ ಸ್ಟೆಪ್. ಭಗವದ್ಗೀತೆಯಲ್ಲಿ ಹೇಳ್ದಂಗೆ ಎರಡು ಥರದ ಮನುಷ್ಯರು ಇದನ್ನ ಆಧ್ಯಾತ್ಮಿಕ ಸಾಧನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಒಬ್ರು ಭಕ್ತಿ, ಇನ್ನೊಂದು ಆತ್ಮ ವಿಚಾರದಲ್ಲಿ. ಅದೆಲ್ಲಕ್ಕಿಂತ ಭಕ್ತಿದೇ ಬೆಸ್ಟ್ ಅಂತಲೂ ಅದರಲ್ಲಿ ಹೇಳ್ತಾರೆ. ಆತ್ಮವಿಚಾರಣೆ ಫೈನಲ್, ಅದು ಭಕ್ತಿ ಸರೆಂಡರ್ ಆಗ್ಬಿಡ್ತಾರೆ, ಸರೆಂಡರ್ ಆಗ್ಬಿಟ್ರೆ ಮುಗಿತಾರೆ ಅಷ್ಟೇ ಕತೆ. ಸರೆಂಡರ್ ಲೆಕ್ಕ ಏನು? ಆ ಸರೆಂಡರ್ ಗೊತ್ತಿದ್ದೇನೆ ಸರೆಂಡರ್ ಆಗೋದು. ಇಷ್ಟು ತನಕ ಕಾಫಿ ಮಾಡೋದೇನ ಅಂತ ಹೇಳ್ತೀರಾ, ಇಲ್ಲ ಕಾಫಿ ಮಾಡೋದ ಸರೆಂಡರ್ ಮಾಡಿ ಹೇಳ್ತೀರಾ? ಭಕ್ತಿ ಸರೆಂಡರ್, ಭಗವಂತನ ಎಲ್ಲ ಅಂತ ಸರೆಂಡರ್ ಆದ್ರೆ ಮುಗಿತಾರೆ. ಹಾ ಆಯ್ತು, ಅದಾಗ್ತಾರ ಅಂತ ಪ್ರಶ್ನೆ, ಅದು ಅಷ್ಟು ಮಾಡ್ತಾರ ಅಂತ ಪ್ರಶ್ನೆ. ಸರೆಂಡರ್ ನಮ್ಮ ಲೆಕ್ಕದಲ್ಲಿ ಏನು ಗೊತ್ತಾ, ಭಗವಂತ ನನ್ನ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ನಿಂಗೆ ಸರೆಂಡರ್ ಮಾಡ್ತೀನಿ, ನೀನು ಸೋಲೋಣ ಅಂತ. ಪ್ರಾಬ್ಲಮ್ ಸರೆಂಡರ್, ನಾನು ಸರೆಂಡರ್ ಆಗಲ್ಲ, ಪ್ರಾಬ್ಲಮ್ ಸರೆಂಡರ್ ಮಾಡ್ತಿದ್ದೆ. ಭಗವಂತ ನನ್ನ ಮಗಳಿಗೆ, ನನ್ನ ಮಗನಿಗೆ ಒಳ್ಳೆ ಮಾರ್ಕ್ಸ್ ಬರಲಿ, ನಾನು ಈಗ ಕಂಪ್ಲೀಟ್ಲಿ ಸರೆಂಡರ್ ಆಗಿದ್ದೆ. ಸರೆಂಡರ್ ಈಸ್ ಟು ಗೆಟ್ ಸಮ್ ಬೆನಿಫಿಟ್, ಕಂಡೀಷನ್ಸ್ ಅಪ್ಲೈ, ಕಂಡೀಷನ್ಸ್ ಅಪ್ಲೈ. ಭಗವಂತ ಈ ಟೋಟಲ್ ಸರೆಂಡರ್ ಮಾಡಿದ್ರೆ ನೀವು ಇಲ್ಲೇ ಯಾಕೆ ಕೂತ್ಕೊಳ್ತೀರಿ ಇಲ್ಲಿ? ಎಮೋಷನ್ ಡಿಸ್ಟರ್ಬೆನ್ಸ್ ಯಾಕಿದೆ ನಿಮಗೆ? ಟೋಟಲ್ ಸರೆಂಡರ್ ಆ್ಯಂಡ್ ಟೋಟಲ್ ಜ್ಞಾನ ಎರಡು ಒಂದೇ, ಜ್ಞಾನ ಬೇರೆ ಸರೆಂಡರ್ ಬೇರೆ ಅಲ್ಲ, ಆಯಿತಾ. ನಮ್ಮ ಸರೆಂಡರ್ ಏನಂದರೆ, ನಾನೊಬ್ಬ ಕೇಳಿದೆ ಆ್ಯಕ್ಚುಲಿ, ಅವನು ಬಿಸ್ನೆಸ್ಸಲ್ಲಿ ಭಾಳ ತೊಂದರೆ ಆಯಿತು, ಈಗ ಸ್ವಲ್ಪ ಆರಾಮಾಗಿ ತಿರುಗಾಡ್ತಿದ್ದಾರೆ, ನಾಮಾಗಿ ಮಾಚಿಕೊಂಡಿಲ್ಲ. ಸೊ ನನಗೆ ಬಿಸ್ನೆಸ್ ತೊಂದರೆ ಆಯಿತು, ಕಡೆಗೆ ನಾನು ಕಂಪ್ಲೀಟ್ಲಿ ಸರೆಂಡರ್ಡ್ ದಿ ಬಿಸ್ನೆಸ್ ಟು ಕೃಷ್ಣ, ನೋ ಹೀ ಕ್ಯಾನ್ ಓನ್ಲಿ ಸಾಲ್ವ್ ದಿ ಪ್ರಾಬ್ಲಮ್. ನಾನು ಸರೆಂಡರ್ ಆಗಿಲ್ಲ, ಪ್ರಾಬ್ಲಮ್ ಸರೆಂಡರ್ ಆಗಿದೆ. ಅಲ್ಲ ಹೀ ಹ್ಯಾಸ್ ಟು ಸಾಲ್ವ್, ಹೀ ಹ್ಯಾಸ್ ಟು ಸಾಲ್ವ್, ಯಾಕಂದ್ರೆ ನಾನು ಸರೆಂಡರ್ ಆಗಿಬಿಡ್ತಲ್ಲ. ನಾವು ಏನೇ ಅನ್ಕೊಳ್ಳಿ, ಬಟ್ ನಾವು ಎಷ್ಟು ಇಂಟೆನ್ಸಿಟಿಲಿ ನಮ್ಮ ಫೇತ್ ನಂಬಿಕೆ ಇರ್ತದೆ ಅದು ವರ್ಕ್ ಆಗುತ್ತೆ ಅಂತ. ವೆದರ್ ಇಟ್ ಇಸ್ ಅಲ್ಲೇನೋ ಅಲ್ಲಪ್ಪ, ಅದನ್ನ ನಂಬಿಕೆ ಹೇಳ್ತಿದ್ರೆ ಥಿಂಕಿಂಗ್ ಫೀಲಿಂಗ್ ಎಮೋಷನ್ ದೇ ಆರ್ ಟುಗೆದರ್, ಸಿಂಕ್ ಆಗ್ಬಿಟ್ಟು ವರ್ಕ್ ಸಿಂಕ್ ಆಗುತ್ತೆ, ವರ್ಕ್ ಆಗುತ್ತೆ. ಬಟ್ ನಿಮ್ಗೆ ಬೇಕಾದಾಗ ವರ್ಕ್ ಆಗಲ್ಲ ಅದು. ಪ್ರಶ್ನೆ ನೀವು ಅಂದ್ರೆ ಯಾರು ಅಂತ ಪ್ರಶ್ನೆ, ಆಯ್ತಾ? ನೀವು ಯಾರು? ಸೊ ನೀವು ನಿನ್ನ ಹೆಸರೇನು? ಮನೋರ್ ಸಾಲ್ವ್ ಮಾಡಿದ್ರೆ, ಥಿಂಕಿಂಗ್ ಫೀಲಿಂಗ್ ಸಾಲ್ವ್ ಆದರೆ ಟು ದಿ ಎಕ್ಸ್ಟೆಂಟ್ ಆಫ್ ಥಿಂಕಿಂಗ್ ಫೀಲಿಂಗ್ ಆಫ್ ಮನೋರ್ ವಿಲ್ ಬಿ ಸಾಲ್ವ್. ಇಫ್ ಇಟ್ ಇಸ್ ಕೃಷ್ಣ, ಥಿಂಕಿಂಗ್ ಫೀಲಿಂಗ್ ಎಮೋಷನ್ ಆಫ್ ಕೃಷ್ಣ ಟುಗೆದರ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್, ವಿಚ್ ಇಸ್ ಬಿಗರ್ ಪ್ರಾಬ್ಲಮ್. ದಿ ಕ್ವಶನ್ ಇಸ್ ಹೂ ಆರ್ ಯು? ಯಾವ ಕಾನ್ಶಿಯಸ್? ವಾಟ್ ಇಸ್ ಯುವರ್ ಕಾನ್ಶಿಯಸ್ನೆಸ್ ಅಂತ
See, he says, if you have full belief, the problem will get solved. Anta. Which is true. Okay. Belief and theory, thinking, feeling, emotions, both are all of them have sync. There should not be any mismatch in your three. Alva. So, will it solve? Yes, it solves. If Manohar has a thinking, feeling, emotions solved, tied up, to the extent of Manohar's ability, will get solved. If Manohar has surrendered to Krishna, thinking, feeling, emotion of the Krishna, Manohar's body, mind and intellect has become instrument of Krishna, to that extent problem gets solved, which is much bigger. Then Manohar cannot solve, say the problem, this has to be solved in this way. Manohar wants a specific way of solution, Manohar only has to solve. You mean to say Krishna, surrender and that, right? Krishna will solve the problem? But in his own way. In his own way, not necessarily your way. Yeah, I understand. Nimge yenandre Bhagavanta solve madbeku. Nee heldagi madbeku. Adu adru specific agi nimge ella baala instruction irukku. Ishte tarik ishtate ginta dagbeku. Ah, beko. Then how has Manohar benefited, Guruji? If you surrender, there's no Manohar. If you don't surrender, Manohar is only responsible for solving the problem. Allah, I mean, let me understand it simply. Manohar wants his son to come in first class. Uh-huh. And he surrenders himself to Krishna. All right. Is this a technique? I'm saying, it is a technique or it is a real surrender? No, real surrender only. Real surrender. Then his, Krishna will make sure that his son fails in the life examination. Because son failure is a very good thing for that fail, child, you don't know. Then Manu will curse Krishna. Manu will curse Krishna. Really surrenders, there will be no curse. Because you don't know what is the future of the child. Yes, yes. For the child, the failure here may be success later. Correct, correct. But for you, fail success is very important. Yes. So are you surrendering? Don't tell me that you have a son. Come in first class. Artha is the samasya. So, the moment you surrender, then you don't have conditions apply. If conditions apply, there is no surrender. Dealing here. That is strategy. Dealing here. That is nothing but prayers. So, the moment you surrender completely, what is best has to happen will happen. And that is not what you want. But what is best for you in the longer run? At that moment, it might seem like, you know, kashtam kashta anta, but then ultimately, what is the good? What is the good for you will happen. What is the long term good? Long term good, Bhagavan understands in material law. What makes you come closer to God? Merge with God. That's good, long term good. Everything else is vyavaharika. Enre Krishna, enre Pradibha? So, adakke Bhagavatam, there is one this thing, see. Okay. If Krishna likes somebody, he will take a whatever he has anta. So, then only you can come to Krishna. So, nimma idea, you know, if Krishna likes to somebody, he will give me whatever I want. Okay. If Krishna likes you, like somebody, he will take out whatever you like. Nimma logic vere, Bhagavantan logic vere. Yen martira? Nimma logic alle, Bhagavantan surrender madidre, please do this for me. Bhagavantan logic, if I like you really, I will take out whatever you are. Like a child. Child is playing with a toy. Aata aadthidre. Okay? So it's not focusing on the studies. So, tie when the tie will be child grow on the other. But the idea of mother is to this guy to study. So, that's why you are playing with so many toys. Krishna will take away all the toys if he likes you. So, Nimma surrender on the real feeling is that. Whatever surrender you are speaking is a strategy to get some. You are trying to employ God in a free of cost. Every day we are seeing whatever you are telling, but without knowing the inner meaning.
ಬಿಡಿಸಲಾರದಕ್ಕೆ ಎಲ್ಲ ಓಪನ್ ಆಗುತ್ತಪ್ಪ ಎಲ್ಲ ಸೀಕ್ರೆಟ್ ಇಲ್ಲಿ ಓಪನ್ ಆಗ್ಬಿಡಿ. ಆಯ್ತು ಎಷ್ಟು ಕ್ಲಿಯರಾ? ಸೊ ಮಣಿಪುರ ಓಕೆ. ಇದೇ ಒಬ್ಬ ಜ್ಞಾನ ಬಂದುಬಿಟ್ರೆ ಏನಾಗುತ್ತೆ, ಮಣಿಪುರ ಚಕ್ರದಲ್ಲಿ ಪ್ಯೂರಿಫೈ ಆಗಿಬಿಟ್ರೆ ನಾನು ಸಾಕ್ಷಿ ಕೆಲಸ ಮಾಡ್ತಿರೋ ಒಂದು ಸಾಕ್ಷಿ ಹೇಳ್ತಿದ್ದೇನೆ. ಕೆಲಸ ಮಾಡ್ತಾ ಇರೋದು ಯಾರು? ಶಕ್ತಿ. ನಾನು ಸಾಕ್ಷಿ, ನಾನು ಕಾಫಿ ಮಾಡ್ತಾ ಇಲ್ಲ, ಕಾಫಿ ನಡೀತಾ ಇದೆ ಶಕ್ತಿಯಿಂದ. ನಾನು ಕುಡಿತಾ ಇದ್ದೇನ? ಎಲ್ಲವೂ ಶಕ್ತಿ. ಯಾ ದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕ್ಷುದಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ನೀವು ಮಾಡಿದ್ದೇನು? ಬುದ್ಧಿಯಾಗಿ ಕೆಲಸ ಮಾಡಿತು ಆ ತಾಯಿ, ಹಸಿವಿಯಾಗಿ ಕೆಲಸ ಮಾಡಿದ ತಾಯಿ. ನಾನು ಯೋಚನೆ ಮಾಡಿ ಅಂತ ಹೇಳ್ತಿಲ್ಲ, ನಾವು ಹೇಳಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ, ನಾವು ಹೇಳಿಲ್ಲ ಅಂತ ಹೇಳಿದ್ಯಾರು? ನಿದ್ರೆ ಮಾಡಿದ್ದು ನಾನು ಅಂತ ಹೇಳ್ತೀರಾ? ನೀವು ಎಲ್ಲಿ ನಿದ್ರೆ ಮಾಡಿದ್ದೀನಿ? ನಿದ್ರೆಯೇ ಜಡಿತಾನ. ಹಸಿವು ಸೊ ನಿಮ್ಗೆ ಯಾಕೆ ಹಸಿವು ಜಗತ್ತೀನಿ ಅಂದರೆ, ನಿದ್ರೆ ನಿಮ್ಮ ಮಾತ್ರ ಇರೋದು, ಅವ್ರಿಗೆ ನಿದ್ರೆ ಇಲ್ವಾ? ಅವ್ರಿಗೆ ನಿದ್ರೆ ಇಲ್ವಾ? ಅವ್ರಿಗೆ ನಿದ್ರೆ ಇಲ್ವಾ? ಆ ಪಕ್ಷಿಗೆ ನಿದ್ರೆ ಇಲ್ವಾ? ಆ ನಾಯಿಗೆ ನಿದ್ರೆ ಇಲ್ವಾ? ಎಲ್ಲ ಯೂನಿವರ್ಸ್ ಅದು, ಅದೇ ಶಕ್ತಿ. ನಾನು ಮಾತ್ರ ಮಾಡಿದೆ, ನಾನು ಥಿಂಕ್ ಮಾಡಿದೆ. ಥಿಂಕ್ ಮಾಡಿದ ಬೇರೆಯವ್ರಿಗೆ ಬುದ್ಧಿ ಇಲ್ವಾ? ಆ ಸೊಳ್ಳೆಗೆ ಬುದ್ಧಿ ಇಲ್ವಾ? ಆ ಬುದ್ಧಿಯೇ ಶಕ್ತಿ. ಸೊ ಮಾಡಿದ್ಯಾರು? ಹಾಗೆ ನೀವು ಮಾಡಿದ್ದೇನು? ನೀವು ನಾನು ಅಂತ ಹೇಳ್ಕೊಡ್ತೀರಿ, ನೀವು ಮಾಡಿದ್ಯಾ ನನಗೆ ಹೇಳಿ? ಒಂದು ಒಂದು ಉಸಿರಾಡಿದ ನೀವಾ? ನಡೀತಾ ಇದೆ ಹಾರ್ಟ್ ಬೀಟ್ ನಿಮ್ದ? ಬುದ್ಧಿ ಅದು ಸಮಸ್ಯೆ. ಸೊ ನಾವು ಇಲ್ದಿದ್ದು ನಾನು ಅಂತ ಹೇಳ್ಕೊಡ್ತೀರಿ, ಅದೇ ಕರ್ಮ. ಶಿವ ಭಗವಂತ ಆತ್ಮನಿಂದ ಶಕ್ತಿ, ಆತ್ಮನ ಶಕ್ತಿಯಿಂದ ಪ್ರಪಂಚ ವ್ಯವಹಾರ ಎಲ್ಲವೂ. ನೀವು ಕೈ ಎತ್ತದ ಕಡೆಯಿಂದ ಕೈ ಹಿಡಿಯೋದು ಸಮೇತ ಹಾಗೆ. ಬಟ್ ನೀವು ಮಾಡಿದ್ದೇನು? ನಾನು ಮಾಡಿದ್ದು ಅಂತ ಹೇಳ್ತಿರಬಾರ್ದು, ಅದೇ ಕರ್ಮ. ಅರ್ಥ ಆಯ್ತಾ? ನಾನು ಮಾಡಿದ್ದು ಅಂತ ಹೇಳ್ಬಿಡ್ತೀರಿ, ಯಾಕೆ ಕರ್ಮ ಬಂತು? ಯಾಕೆ ಬಂತು? ಬ್ಯಾಂಕಲ್ಲಿ ಕ್ಯಾಶಿಯರ್ ಇದ್ದಾರೆ, ಬ್ಯಾಂಕಲ್ಲಿ ತುಂಬ ದುಡ್ಡು ಬರ್ತಾ ಇದೆ, ಆಯ್ತಾ? ದಿನಕ್ಕೆ 3 ಕೋಟಿ ಬರ್ತದೆ. ಆದರೆ ಅವ್ನು 100 ರೂಪಾಯಿ ಜೋಬಲ್ ಇಟ್ಕೊಂಡ್ಬಿಡ್ತಾರೆ ಅವ್ನು ದಿನಕ್ಕೆ 3 ಕೋಟಿ, ಒಂದು ವಾರ 100 ರೂಪಾಯಿ ಜೋಬಲ್ ಇರ್ತಾನೆ, ಏನಾಗುತ್ತೆ ಅವನಿಗೆ? ಮನೆ ಕಳಿಸ್ಬಿಡ್ತಾರೆ. ಯಾಕೆ 100 ರೂಪಾಯಿ ದಿನ ಅಷ್ಟು ಕೌಂಟ್ ಮಾಡ್ತಾನಲ್ಲ ಅವನು ಅಲ್ವಾ? ಬರೀ 100 ರೂಪಾಯಿಗೆ ಯಾಕೆ ಪನಿಷ್ಮೆಂಟು? ಹಾಗೆ ಪನಿಷ್ಮೆಂಟ್ ನೀವು ನಂದು ಅಂತ ಹೇಳಿದಕ್ಕೆ ಪನಿಷ್ಮೆಂಟ್, ಕರ್ಮ ನೀವು ಕರ್ಮ ಮಾಡಿದ ಪನಿಷ್ಮೆಂಟ್ ಅಲ್ಲ, ಕರ್ಮ ನಂದು ಅಂತ ಹೇಳಿದ ಪನಿಷ್ಮೆಂಟ್. ತಿಂಡಪ್ಪ ಅರ್ಥ ಆಯ್ತಾ? ನಾನು ಪೂಜೆ ಮಾಡಿದ್ದು,
ನಾನು ಕರ್ಮ ಮಾಡಿದ್ದು ಈ ನಾನೇ ಪ್ರಾಬ್ಲಮ್. ಅದಕ್ಕೆ ಏನು ಗೊತ್ತಾಗಬೇಕು, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಪುನಃ ಪುನಃ ಯಾಕೆ ಹೇಳ್ತೇನೆ ಅರ್ಥ ಆಗ್ತಿದ್ಯಾ? ಇದಕ್ಕೆ ಕರ್ಮ ಅಂತ ಹೇಳೋದು ಮೇಡಮ್, ಅರ್ಥ ಆಯ್ತಾ? ಇದಕ್ಕೆ ಕಾರಣ ಕೊಡು ಶನಿ ಮಹಾರಾಜ. ನೀವೇನ್ ಮಾಡಿದ್ರೆ ಬಿಡಿದ್ರೆ ಕರ್ಮ ಮಾಡಿದ್ರೆ ಕಾಟ ಕೊಡೋದಂತ, ಕರ್ಮ ಮಾಡಿದ್ರು ತಿಳ್ಕೊಳ್ಳೋದ ಕಾಟ ಕೊಡೋದು. ವ್ಯತ್ಯಾಸ ಗೊತ್ತಾಯ್ತಾ? ಪ್ರಪಂಚದಲ್ಲ ಜನ ತಿಳ್ಕೊಂಡಿದ್ರು ನಾನು ಕರ್ಮ ಮಾಡಿದ್ರು ತಿಳ್ಕೊ ಕಾಟದ, ರೈಟ್? ಒಂದು ಸಣ್ಣ ಸಿನಿಮಾ ಭಗವದ್ಗೀತೆ ಇದ್ರ ಬಗ್ಗೆ ಒಂದು ಲೈನ್ ಇದೆ, ನಾನೇ ಕರ್ಮ ಮಾಡ್ತೀನಿ ಅನ್ನೋ ಸಿಗಾಕೊಂಡ್ಬಿಡ್ತೇನೆ ತೊಡಕಲ್ಲ, ಇನ್ನ ನಾನೇನು ಮಾಡ್ತಿಲ್ಲ ಅನ್ನೋ ಈಸಿಯಾಗಿ ಪಾರಾಗ್ಬಿಡ್ತೇನೆ. ಅಲ್ಲ, ನಾನೇನು ಮಾಡ್ತಾ ಇಲ್ಲ ಅಂದ್ರೂ ಸಿಕ್ಕಾಬಿಡ್ತಾರೆ, ಯಾಕೆ ನಾನು ಮಾಡ್ತಾ ಇಲ್ಲ ಅಂದ್ರೆ ನಾನು ಬಂತಲ್ಲ, ನಾನು ಮಾಡ್ತಾ ಇಲ್ಲ ಅಂದ್ರೂ ಮಾಡ್ತಾ ಈಸಿಯಾಗಿ ಒಂದು ಪಾರಾಗ್ಬಿಡ್ತೇನೆ ಅಂತ ಹೇಳಿದ್ರೆ. ಅಲ್ಲಲ್ಲ, ಅದನ್ನ ಸರಿಯಾಗಿ ಓದಿ, ಅದು ನಾನು ಮಾಡ್ತಾ ಇಲ್ಲ ಅಂತ ಹೇಳಿದ್ರು ತಿಳ್ಕೊಂಡು ಸಿಕ್ಕಾಕೊಳ್ತಾರೆ, ಯಾಕಂದ್ರೆ ನಾನು ಇದಲ್ಲ, ನಾನು ಉಳ್ಕೊಳ್ತಲ್ಲ, ಎರಡು ಕೇಸ್ ನಾನಿದೆ. ಸಿನಿಮಾ ನೋಡಿ ಸ್ವಲ್ಪ.